ತುಂಬಾ ವರ್ಷಗಳ ಹಿಂದಿನ ಘಟನೆ. ಒಂದೂರಲ್ಲಿ ಒಬ್ಬ ಹಿರಿಯ ಸನ್ಯಾಸಿಗಳು ವಾಸವಾಗಿರ್ತಾರೆ. ಸರಿಸುಮಾರು 65-70 ವರ್ಷ ವಯಸ್ಸಾಗಿರುವ ಆ ಸನ್ಯಾಸಿಗಳಿಗೆ ದಿನನಿತ್ಯದ ಕೆಲಸ ಏನು ಅಂದರೆ, ಒಂದೂರಿಂದ ಮತ್ತೊಂದು ಊರಿಗೆ ಹೋಗಿ ಪ್ರತಿದಿನ ಪ್ರವಚನ ಮಾಡೋದು. ಎಲ್ರಿಗೂ ಒಳ್ಳೆಯ ಉಪದೇಶಗಳನ್ನು ಕೊಟ್ಟು ವಾಮ ಮಾರ್ಗದಲ್ಲಿ ಹೋಗುತ್ತಿರುವ ಮನುಷ್ಯರಿಗೆ ಒಳ್ಳೆಯ ದಾರಿಯನ್ನು ಕಲ್ಪಿಸಿಕೊಡ್ತಾ ಇದ್ರು. ಹೀಗೆ ಪ್ರತಿದಿನ ಒಂದೂರಿನಿಂದ ಮತ್ತೊಂದು ಊರಿನ ಕಡೆಗೆ ಹೋಗಿ ಪ್ರವಚನ ಮಾಡ್ತಾ ಇದ್ದ ಆ ಸನ್ಯಾಸಿಗಳಿಗೆ ಒಂದು ದಿನ ಅವರ ತಲೆಯಲ್ಲಿ ಏನು ಯೋಚನೆ ಬರುತ್ತೆ ಗೊತ್ತಾ? ಹೀಗೆ ನಾನು ಪ್ರತಿದಿನ ಒಂದೂರಿಂದ ಮತ್ತೊಂದೂರಿಗೆ ಪ್ರವಚನ ಮಾಡಿ ಮಾಡಿ ನನಗೆ ತುಂಬಾ ಆಯಾಸ ಆಗತ್ತೆ. ಪ್ರತಿದಿನ ಕಾಲ್ನಡಿಗೆಯಲ್ಲಿ ಹೋಗಿ ಎಲ್ರಿಗೂ ಪ್ರವಚನ ಹೇಳಿ ಬರೋದು ಅಂದರೆ ಸಾಮಾನ್ಯದ ವಿಷಯ ಅಲ್ಲ. ಈ ವಯಸ್ಸಿನಲ್ಲಿ ನಾನೀಗ ಹೇಗೆ ಪ್ರವಚನ ಮಾಡೋದು, ಅಷ್ಟೇ ಅಲ್ಲದೆ ಒಂದೂರಿಂದ ಮತ್ತೊಂದು ಊರಿಗೆ ಹೇಗೆ ನಡ್ಕೊತಾ ಹೋಗೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಅವ್ರ ಮನಸ್ಸಿನಲ್ಲಿ ಮತ್ತೊಂದು ಯೋಚನೆ ಬರೋಕ್ಕೆ ಶುರುವಾಗುತ್ತೆ. ಅದೇನಂದರೆ, ನನಗೆ ಒಂದು ಸ್ವಂತ ಸೂರು ಒಂದು ಊರಲ್ಲಿ ಇದ್ದಿದ್ರೆ ನಾನು ಒಂದೂರಿಂದ ಮತ್ತೊಂದು ಊರಿಗೆ ಹೋಗುವ ಪ್ರಸಂಗವೇ ಬರ್ತಾ ಇರಲಿಲ್ಲ ಅಲ್ವಾ? ನನ್ನ ಒಂದು ಸೂರು ಇಲ್ಲೇ ಇರ್ತಾ ಇದ್ದಿದ್ರೆ ಒಂದು ಗುಡಿಸಲು ಅಥವಾ ಒಂದು ಯಾವುದೋ ಹಂಚಿನ ಮನೆಯನ್ನು ಮಾಡಿಕೊಂಡು ಇಲ್ಲೇ ಪ್ರವಚನ ಮಾಡ್ತಾ ಕೂರ್ತಾ ಇದ್ದೆ. ಏನು ಮಾಡೋದು, ನನ್ನ ಸ್ಥಿತಿ ಈಗ ಹಾಗಿಲ್ವಲ್ಲ ಅಂತ ಆ ಸನ್ಯಾಸಿಗಳು ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾರೆ. ಅವರಿಗೆ ಒಬ್ಬ ವ್ಯಕ್ತಿ ಒಂದು ಮಾರ್ಗದರ್ಶನವನ್ನು ನೀಡ್ತಾರೆ. ಪ್ರಭು, ನೀವು ಹೀಗೆ ಒಂದೂರಿಂದ ಮತ್ತೊಂದು ಊರಿಗೆ ಪ್ರತಿದಿನ ಪ್ರವಚನ ಮಾಡೋದ್ರಿಂದ ನಿಮಗೆ ತುಂಬಾ ಆಯಾಸ ಆಗತ್ತೆ. ಇದಕ್ಕೆ ನನ್ನ ಬಳಿ ಒಂದು ಪರಿಹಾರ ಇದೆ. ಆ ಪರಿಹಾರ ಯಾವುದು ಅಂದರೆ, ನಮ್ಮ ಊರಿನ ರಾಜ. ಹೌದು ಮಹಾಪ್ರಭು, ನಮ್ಮ ಊರಿನ ರಾಜ ಯಾವ್ರಿಗೂ ಯಾವುದರಲ್ಲೂ ಕಡಿಮೆ ಮಾಡಿಲ್ಲ. ಕಷ್ಟ ಅಂತ ಬಂದರೆ, ಸಹಾಯ ಅಂತ ಹೋದರೆ ಬರಿಗೈಯಲ್ಲಿ ಯಾರಿಗೂ ಇದುವರೆಗೂ ಆ ರಾಜ ಕಳಿಸೇ ಇಲ್ಲ. ಅಷ್ಟು ಮಹಾನ್ ತ್ಯಾಗಿ ನಮ್ಮ ಊರಿನ ಮಹಾರಾಜರು. ನೀವು ಒಂದು ವೇಳೆ ನಮ್ಮ ರಾಜರ ಬಳಿ ಹೋದರೆ ನಿಮಗೆ ಒಂದು ಸೂರು ಕಲ್ಪಿಸಿಕೊಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಪ್ರಭು ಅಂತಾನೆ. ಆ ವ್ಯಕ್ತಿಯ ಸಲಹೆಯಂತೆ ಸನ್ಯಾಸಿಗಳು ಮಾರನೇ ದಿನ ರಾಜನ ಬಳಿ ಹೋಗಿರ್ತಾರೆ. ರಾಜರು ಸನ್ಯಾಸಿಗಳನ್ನು ಕಂಡು ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. ಪ್ರಭು, ನೀವು ಹೇಳಿ ಕಳಿಸಿದ್ರೆ ನಿಮ್ಮ ಭೇಟಿಗೆ ಅಂತ ನಾನೇ ಓಡೋಡಿ ಬರ್ತಿದ್ದನಲ್ಲ, ಇಷ್ಟೊಂದು ತೊಂದರೆ ಯಾಕೆ ತಗೊಂಡ್ರಿ ಅಂತ ಆ ರಾಜ ಸನ್ಯಾಸಿಗೆ ಕೇಳ್ತಾರೆ. ಸನ್ಯಾಸಿಗಳು ಹೇಳ್ತಾರೆ, ಇಲ್ಲಪ್ಪ, ನಿನ್ನ ಹತ್ರನೇ ಕೆಲಸ ಇತ್ತು, ನನಗೊಂದು ಸಹಾಯ ಆಗಬೇಕಿತ್ತು ನಿನ್ನಿಂದ ಅಂತಾರೆ. ರಾಜ ಸನ್ಯಾಸಿಗಳಿಗೆ ಹೇಳ್ತಾರೆ, ನೀವು ಆಜ್ಞೆ ಮಾಡಿ ಪ್ರಭು, ನೀವೇನು ಹೇಳ್ತಿರೋ ಅದೇ ಅಪ್ಪಣೆ ಮಾಡ್ತೀನಿ ಅಂತ ರಾಜ ಹೇಳ್ತಾನೆ. ಅದಕ್ಕೆ ಸನ್ಯಾಸಿಗಳು, ಅಂತಹ ದೊಡ್ಡ ಕೆಲಸ ಏನೂ ಇಲ್ಲಪ್ಪ, ನನಗೆ ಈಗ 70 ವಯಸ್ಸು, ಹೀಗೆ ಪ್ರತಿದಿನ ಒಂದೂರಿಂದ ಒಂದು ಊರಿಗೆ ಹೋಗಿ ಪ್ರವಚನ ಮಾಡೋದು ಅಂದರೆ ನನಗೆ ತುಂಬಾ ಆಯಾಸ ಆಗ್ತಾ ಇದೆ. ಹೀಗಾಗಿ ನಿನ್ನಿಂದ ನನಗೆ ಒಂದು ಸಹಾಯ ಆಗಬೇಕಾಗಿತ್ತು. ಈ ಊರಲ್ಲಿ ನನಗೋಸ್ಕರ ಒಂದು ಸೂರನ್ನು ಕಲ್ಪಿಸಿಕೊಡೋದಕ್ಕೆ ನಿನ್ನಿಂದ ಆಗತ್ತಾ ಅಂತ ಸನ್ಯಾಸಿಗಳು ರಾಜನ ಹತ್ರ ಪ್ರಶ್ನೆಯನ್ನಿಡುತ್ತಾರೆ. ಆ ಪ್ರಶ್ನೆಗೆ ಉತ್ತರಿಸಿದ ರಾಜ, ಮಹಾಪ್ರಭು, ಈ ಊರೇ ನಿಮ್ಮದು, ಈ ಊರಲ್ಲಿ ನಿಮಗೆ ಯಾವುದು ಬೇಕೋ ಆ ಜಾಗವನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ನೀವು ಹೇಳಿದ ಜಾಗವನ್ನೇ ನಾನು ಕೇವಲ 2-3 ದಿನದಲ್ಲಿ ನಿಮಗೆ ಇರೋದಕ್ಕೆ ಒಂದು ಮನೆಯನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತಾರೆ. ಅದಕ್ಕೆ ಸನ್ಯಾಸಿಗಳು ಹೇಳ್ತಾರೆ, ರಾಜ ಇನ್ನು ನನಗೆ ಸ್ಥಳವನ್ನು ನಿಗದಿ ಮಾಡ್ತಾ ಇದ್ದಾರೆ, ನಾನು ಯಾವ ಸ್ಥಳವನ್ನು ಹೇಳ್ತೀನೋ ಆ ಸ್ಥಳವನ್ನು ನನಗೆ ನೀಡ್ತಾನೆ. ಹಾಗಾಗಿ ನಾನು ಎಷ್ಟು ಕೇಳಬೇಕು ಅನ್ನೋ ಗೊಂದಲದಲ್ಲಿದ್ದೀನಲ್ಲ, ಎಷ್ಟು ಕೇಳಬೇಕು, ಎಷ್ಟು ಬರಬೇಕು, ಎಷ್ಟು ಕೇಳಬೇಕು ಅನ್ನೋ ಗೊಂದಲದಲ್ಲಿದ್ದ ಸನ್ಯಾಸಿಗಳಿಗೆ ರಾಜರು ಮತ್ತೆ ಪ್ರಶ್ನೆಯನ್ನು ನೀಡ್ತಾರೆ. ಮಹಾಪ್ರಭು, ಏನು ಯೋಚನೆ ಮಾಡ್ತಾ ನಿಂತಿದ್ದೀರಾ? ಈ ಊರೇ ನಿಮ್ಮದು ಅಂದ್ಕೊಳ್ಳಿ, ನಿಮಗೆ ಎಷ್ಟು ಬೇಕು ಅಷ್ಟು ಜಾಗವನ್ನು ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಹೇಳಿದ ಜಾಗದಲ್ಲಿ ನಾನು ಕೇವಲ 2 ದಿನದಲ್ಲಿ ನಿಮಗೆ ಒಂದು ದೊಡ್ಡ ಮಠವನ್ನು ನಿರ್ಮಾಣ ಮಾಡಿಕೊಡ್ತೀನಿ. ಆ ಮಠದಲ್ಲಿ ನೀವು ಆರಾಮವಾಗಿ ಎಲ್ರಿಗೂ ಪ್ರವಚನವನ್ನು ಹೇಳ್ತಾ ಸಂತೋಷದಿಂದ ಕಾಲ ಕಳೀಬೋದು ಅಂತಾನೆ. ಅದಕ್ಕೆ ಸನ್ಯಾಸಿಯ ಮನಸ್ಸಿನಲ್ಲಿ ಮತ್ತಷ್ಟು ಯೋಚನೆ ಬರೋದಕ್ಕೆ ಶುರುವಾಗುತ್ತೆ. ರಾಜ ಎಷ್ಟು ಬೇಕು ಅಷ್ಟು ತಗೋಂತ ಇದ್ದಾನೆ. ಹಾಗಾದರೆ ನಾನು ಒಂದು 10 ಕೇಳ ಅಥವಾ 20 ಕೇಳ ಅಥವಾ ಒಂದು 40-50 ಜಾಗ ಕೇಳ ಅನ್ನೋ ಗೊಂದಲದಲ್ಲಿ ಸನ್ಯಾಸಿಗಳು ಸಿಲುತ್ತಾರೆ. ಹಾಗಾಗಿ ರಾಜರು ಮತ್ತೆ ಸನ್ಯಾಸಿಗಳಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಮಹಾರಾಜ, ಈ ಜಾಗ ನಿಮ್ಮದು, ಈ ಊರು ನಿಮ್ಮದು, ಅಂಥದ್ರಲ್ಲಿ ನೀವ್ಯಾಕೆ ಚಿಂತೆ ಕೊಡ್ತಾ ಇದ್ದೀರಾ? ಒಂದು ಕೆಲಸ ಮಾಡಿ, ಇದೀಗ ಬೆಳಗಿನ ಸಮಯ, ನಿಮಗೆ ಸಾಯಂಕಾಲದವರೆಗೂ ಕಾಲಾವಕಾಶ ಕೊಡ್ತೀನಿ. ನೀವು ಹೀಗೆ ನಡ್ಕೊತಾ ಹೋಗಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನಡ್ಕೊತಾನೇ ಹೋಗಿ. ಮತ್ತೆ ಸಾಯಂಕಾಲ ಬರೋದ್ರೊಳಗಡೆ ನೀವು ಎಲ್ಲಿಗೆ ಹೋಗಿ ಮುಟ್ಟಿರ್ತೀರೋ ಅಲ್ಲಿಂದ ಸರಿಯಾಗಿ ನನ್ನ ಹತ್ರ ಬರಬೇಕು, ಅಷ್ಟು ಜಾಗವನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರೆ.
ಸನ್ಯಾಸಿಗಳು ತುಂಬಾ ಸಂತೋಷ ಪಟ್ಕೋತಾರೆ, ಇನ್ನು ನಾನು ಎಷ್ಟು ಬೇಕಾದರೂ ಜಾಗವನ್ನು ಪಡ್ಕೋಬಹುದು ಅಂತ ಖುಷಿಯಲ್ಲಿ ತೇಲಾಡ್ತಾರೆ. ಹೀಗೆ ಶರತ್ತನ್ನು ಒಪ್ಪಿಕೊಂಡ ಸನ್ಯಾಸಿಗಳು, ಸರಿ ಆಯ್ತಪ್ಪ ನಾನೀಗ ಹೊರಡ್ತೀನಿ, ಸಾಯಂಕಾಲ ಆಗೋದ್ರಷ್ಟೊಳಗಡೆ ಮತ್ತೆ ನಿನ್ನ ಹತ್ರ ಬರ್ತೀನಿ, ನಾನು ಎಷ್ಟು ನಿಗದಿಪಡಿಸಿರ್ತೀನೋ ಅಷ್ಟು ಜಾಗ ನನಗೆ ನೀನು ಕೊಡಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಸನ್ಯಾಸಿಗಳು ನಿಧಾನವಾಗಿ ನಡ್ಕೊತಾ ಹೋಗ್ತಾರೆ. ಅವ್ರ ಮನಸ್ಸಿನಲ್ಲಿ ಮತ್ತೆ ಆಸೆ ಹುಟ್ಟುತ್ತೆ, ಹೀಗೆ ನಿಧಾನವಾಗಿ ಹೋಗಿ ಬಂದರೆ ನನಗೆ ಸ್ವಲ್ಪ ಮಾತ್ರ ಜಾಗ ಸಿಗ್ಬೋದು, ಅದಕ್ಕೋಸ್ಕರ ನಾನು ಬೇಗ ಬೇಗ ಹೋಗಬೇಕು, ಬೇಗ ಇಲ್ಲಿಂದ ಹೊರಡಬೇಕು ಅಂತ ಬೇಗನೆ ನಡ್ಕೊತಾ ಹೋಗ್ತಾ ಇರ್ತಾರೆ. ಅಷ್ಟಕ್ಕೂ ಸುಮ್ಮನಾಗದ ಸನ್ಯಾಸಿಗಳು ಮತ್ತೆ ಓಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ನಾನು ನಡ್ಕೊತಾ ಹೋದರೆ ನಾನು ಕಡಿಮೆ ಜಾಗವನ್ನು ತಗೋಬಹುದು, ಅದೇ ಓಡ್ತಾ ಸಾಗಿದರೆ ಹೆಚ್ಚು ಜಾಗವನ್ನು ತಗೋಬಹುದು ಅಂತ ನಿಧಾನವಾಗಿ ಓಡ್ತಾ ಓಡ್ತಾ ಜೋರಾಗಿ ಓಡೋದಕ್ಕೆ ಶುರು ಮಾಡ್ತಾರೆ. ಅದನ್ನು ನೋಡಿದ ಮಹಾರಾಜ ಸೈನಿಕರಿಗೆ ಹೇಳಿ, ಮಹಾರಾಜರಿಗೆ ಏನು ಕಡಿಮೆ ಆಗಬಾರ್ದು, ಅವ್ರು ಎಲ್ಲಿ ನಿಲ್ತಾರೋ ಅವ್ರಿಗೆ ಯಾವುದರಲ್ಲಿ ಏನು ಕಡಿಮೆ ಆಗುತ್ತೋ ಅದನ್ನೆಲ್ಲ ನೀವು ಸರಿಯಾಗಿ ಉಪಚಾರ ಮಾಡಬೇಕು. ಅವರಿಗೆ ತಿನ್ನೋದಕ್ಕೆ ನೀರು ತೊಗೊಂಡು ಹೋಗಿ, ಅವರಿಗೆ ತಂಪಾದ ಪಾನೀಯಗಳು, ತಿನ್ನೋದಕ್ಕೆ ಹಣ್ಣು ಹಂಪಲು ಎಲ್ಲವನ್ನ ತೊಗೊಂಡು ಹೋಗಿ, ಆದರೆ ಸ್ವಾಮಿಗಳಿಗೆ ಏನೂ ಕಡಿಮೆ ಆಗಬಾರ್ದು ಅಂತ ಹೇಳಿ ಅಪ್ಪಣೆ ಮಾಡಿ ಕಳಿಸ್ತಾರೆ. ಅದರಂತೆ ಸನ್ಯಾಸಿಗಳು ಹೇಗೆ ಓಡ್ತಾ ಓಡ್ತಾ ಮುಂದೆ ಸಾಗ್ತಾ ಇರ್ತಾರೋ ಅದರ ಹಿಂದೆ ರಾಜನ ಸೈನಿಕರು ಓಡ್ತಾ ಇರ್ತಾರೆ. ಸನ್ಯಾಸಿಗಳು ಹೀಗೆ ಸತತವಾಗಿ ಓಡ್ತಾ ಓಡ್ತಾ ತುಂಬಾ ದೂರ ಹೋಗ್ತಾರೆ. ಅಷ್ಟೇ ಅಲ್ಲ, ಮಾರ್ಗ ಮಧ್ಯದಲ್ಲಿ ಸುಂದರವಾದ ಹೂವಿನ ತೋಟಗಳು, ಹಣ್ಣು ಹಂಪಲುಗಳು ಕೂಡಿರುವ ಮತ್ತೆ ತೋಟಗಳು, ಇಂತಹ ಹೊಲಗಳ ಮಧ್ಯೆ ಓಡ್ತಾ ಓಡ್ತಾ ಎಲ್ಲ ನಂದೇ ಆಗುತ್ತಲ್ಲ ಎಂಬ ಆಸೆಯಿಂದ ಸನ್ಯಾಸಿಗಳು ತುಂಬಾ ದೂರ ಓಡ್ತಾರೆ. ಹೀಗೆ ಸನ್ಯಾಸಿಗಳು ಸತತವಾಗಿ ಓಡ್ತಾ 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 ಅವರು ತುಂಬಾ ದೂರ ಓಡಿ ಹೋಗಿರ್ತಾರೆ. ಆದರೂ ಅವರಿಗೆ ನನಗಿನ್ನೂ ಬೇಕು ಇನ್ನೂ ಬೇಕು ಅನ್ನೋ ಆಸೆ ತುಂಬಾ ಕಾಡ್ತಾ ಇರೋದ್ರಿಂದ ಅವರ ಓಟವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಿರೋದಿಲ್ಲ. ಸಾಯಂಕಾಲ ಆಗತ್ತೆ, ಅವರಿಗೆ ಜ್ಞಾನೋದಯವಾಗತ್ತೆ, ಇನ್ನು ನಾನು ಎಷ್ಟು ಓಡಿ ಬಂದಿದ್ದೀನಲ್ಲ ಅಷ್ಟು ದೂರದವರೆಗೆ ರಾಜನ ಹತ್ರ ಓಡಿ ಹೋಗಲೇಬೇಕಲ್ಲ ಅನ್ನೋ ಸಂಕಷ್ಟಕ್ಕೆ ಸಿಲುಕ್ತಾರೆ. ಆಗ ಸೈನಿಕರನ್ನು ನೋಡ್ತಾರೆ. ಸೈನಿಕರನ್ನು ನೋಡಿದ ತಕ್ಷಣ ಅವರ ಕೈಯಲ್ಲಿರುವ ನೀರು ತಿಂಡಿ ತಿನಿಸು ಹಣ್ಣು ಹಂಪಲುಗಳನ್ನು ನೋಡಿ ಸನ್ಯಾಸಿಗಳಿಗೆ ಮತ್ತಷ್ಟು ಆಸೆ ಉಂಟಾಗತ್ತೆ. ಯಾಕಂದರೆ ಅವರು ಬೆಳಿಗ್ಗೆಯಿಂದ ಓಡಿ ಓಡಿ ಸುಸ್ತಾಗಿರೋದ್ರಿಂದ ಅವರಿಗೆ ನೀರಿನ ಅವಶ್ಯಕತೆ ಇರುತ್ತೆ, ಹಣ್ಣು ಹಂಪಲುಗಳ ಅವಶ್ಯಕತೆ ಇರುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ವಿಶ್ರಾಂತಿಯ ಅವಶ್ಯಕತೆ ಇರುತ್ತೆ. ಸೈನಿಕರು ಎಲ್ಲರೂ ತಿಳಿಸಿ ಹೇಳಲು ಪ್ರಯತ್ನಿಸ್ತಾರೆ, ಮಹಾಪ್ರಭು ನೀವು ಸ್ವಲ್ಪ ಹೊತ್ತು ಇಲ್ಲೇ ಕಾಲ ಕಳೆಯಿರಿ, ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ಆಮೇಲೆ ಹೋದರೆ ಆಯಿತು ಅಂತ ಹೇಳ್ತಿರ್ತಾರೆ. ತಗೊಳ್ಳಿ ಹಣ್ಣು ಹಂಪಲು ಸೇವಿಸಿ ನೀರು ಕುಡಿಯಿರಿ, ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಮಿಸಿ ಅಂತ ಎಷ್ಟೇ ಹೇಳಿದರೂ ಸನ್ಯಾಸಿಗಳು ಕೇಳುವ ತವಕದಲ್ಲಿರಲಿಲ್ಲ. ಇಲ್ಲ, ನಾನು ಈಗ ಸಾಯಂಕಾಲದ ಆಗಿದೆ, ರಾಜರ ಹತ್ರ ಹೋಗಲೇಬೇಕು, ಇಲ್ಲ ಅಂದರೆ ನಾನು ಇಷ್ಟೊತ್ತು ಪ್ರಯತ್ನ ಪಟ್ಟಿದ್ದೆಲ್ಲ ವ್ಯರ್ಥ ಆಗತ್ತೆ, ಇಲ್ಲಿವರೆಗೂ ಓಡಿ ಬಂದಿದ್ದೀನಿ, ಇದೆಲ್ಲ ಮರಳಿ ನಾನು ಪಡೆಯಬೇಕಾದ್ರೆ ಮತ್ತೆ ರಾಜರ ಹತ್ರ ಹೋಗಲೇಬೇಕು, ಇಲ್ಲಾಂದರೆ ನನಗೆ ಜಾಗ ಸಿಗೋದಿಲ್ಲ ಅಂತ ಓಡ್ತಾರೆ ಓಡ್ತಾರೆ ಓಡ್ತಾರೆ. ಇದ್ರೆ ಸತತವಾಗಿ ಆ ಸನ್ಯಾಸಿ ಓಡ್ತಾ ಇರಬೇಕಾದ್ರೆ 4-5 ಬಾರಿ ಎಡವಿ ಬೀಳ್ತಾರೆ. ಅವರಿಗೆ ಆದ ಗಾಯ ಯಾವುದು ಕೂಡ ಅವರು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಅಷ್ಟು ಜಾಗದ ಮೇಲೆ ಆಸೆಯಿಂದ ಸನ್ಯಾಸಿಗಳು ಕೊನೆಗೂ ರಾಜರ ಹತ್ರ ತಲುಪಿಯೇ ಬಿಡ್ತಾರೆ. ರಾಜರ ಆಸ್ಥಾನದೊಳಗಡೆಗೆ ಓಡಿ ಹೋಗ್ತಾ ರಾಜನ ಕಾಲಿನ ಮುಂದೆ ಹೋಗಿ ಬಿದ್ದು ಬಿಡ್ತಾರೆ. ಅಷ್ಟೇ, ಮರಳಿ ಸನ್ಯಾಸಿಗಳು ಎದ್ದೇಳೋದೇ ಇಲ್ಲ. ಸನ್ಯಾಸಿಗಳ ಪ್ರಾಣ ಪಕ್ಷಿ ಅಲ್ಲಿಗೆ ಹಾರಿ ಹೋಗಿರುತ್ತೆ. ಡಿಯರ್ ಫ್ರೆಂಡ್ಸ್, ಜಾಗ ಸಿಕ್ಕಿತಾದರೂ ಸನ್ಯಾಸಿಗಳು ಅದನ್ನು ಅನುಭವಿಸೋದಕ್ಕೆ ಬದುಕುಳಿರಲಿಲ್ಲ. ಸ್ನೇಹಿತರೆ, ಕತೆ ರಾಜ ಮತ್ತು ಸನ್ಯಾಸಿಯದ್ದಲ್ಲ, ನಮ್ಮದು ಮತ್ತು ನಿಮ್ಮದು. ಹೌದು ಸ್ನೇಹಿತರೆ, ನಾವು ಅದು ಬೇಕು ಇದು ಬೇಕು, ಜೀವನದಲ್ಲಿ ನಾವು ಹಾಗೆ ಬದುಕಬೇಕು ಹೀಗೆ ಬದುಕಬೇಕು ಅಂತ ಓಡ್ತಾನೇ ಇರ್ತೀವಿ. ಅತಿ ಆಸೆ ಯಾವತ್ತೂ ದುಃಖಕ್ಕೆ ಮೂಲ ಅನ್ನೋದು ಇದಕ್ಕೆ ಹೇಳಿರೋದು. ಸ್ನೇಹಿತರೆ, ಜೀವನದಲ್ಲಿ ನಾವು ಬಂದಿರೋದು ಓಡೋದಕ್ಕಷ್ಟೇ ಅಲ್ಲ, ಬದುಕೋದಕ್ಕೆ, ಒಳ್ಳೆಯ ರೀತಿಯಲ್ಲಿ ಬದುಕೋದಕ್ಕೆ, ನಮಗೆ ಸಿಕ್ಕ ಜೀವನ ತೃಪ್ತಿಯಿಂದ ನಾವು ಬದುಕೋದಕ್ಕೆ, ನಮಗದು ಬೇಕು ಅಷ್ಟು ಬೇಕು ಇಷ್ಟು ಬೇಕು ಅಂತ ಬದುಕೋದ್ರಲ್ಲಿ ಅರ್ಥ ಇಲ್ಲ. ಸಿಕ್ಕಿದ್ರಲ್ಲೇ ತೃಪ್ತಿಯಿಂದ ಬದುಕೋದಿದೆಯಲ್ಲ, ಅದೇ ಸಂತೃಪ್ತಿಯ ಬದುಕು. ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.